ಎಲ್ಲರಿಗೂ ನಮಸ್ಕಾರ ಜೀವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುವಂಥ ಪಟಾಟೊ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ ಇದನ್ನ ಆರಾಮಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆಲೂಗಡ್ಡೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಕರೀಲಿಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ಥರ ಸ್ಲೈಸ್ ಮಾಡಿ ಇಟ್ಕೊತೀನಿ ನಂತರ ನಾನಿಲ್ಲಿ ಒಂದು ಬಾಣಲಿಗೆ ನೀರು ಹಾಕಿ ಆ ನೀರಿಗೆ ತಣ್ಣೀರಿಗೆ ನಾನಿಲ್ಲಿ ಡೈರೆಕ್ಟಾಗಿ ಆಲೂಗಡ್ಡೆ ಇದ್ದೀನಿ ತಣ್ಣೀರಿಗೆ ಹಾಕ್ತಾ ಇರೋ ಕಾರಣ ಏನಪ್ಪಾ ಅಂದರೆ ಅದು ಒಂದು ಕುದಿ ಬಂದ ತಕ್ಷಣ ಸಾಕಾಗುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ನೋಡಿ ಇಷ್ಟಾದರೆ ಸಾಕು ನಂತರ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಲಿಗೆ ಇದ್ದೀನಿ ಇಲ್ಲಿ ನಾನೇನು ಆಲೂಗಡ್ಡೆನ ಬೇಯಿಸಿ ಶೋಧ ಸಿಕ್ಕೊಂಡಿದ್ದೆ ಅದನ್ನು ಕಾನ್ಫ್ಲೋರ್ಗೆ ಹಾಕಿ ಈ ಥರ ಕ್ಲೀನಾಗಿ ಕಾನ್ಫ್ಲೋರ್ ಮತ್ತು ಆಲೂಗಡ್ಡೆನ ಡಸ್ಟ್ ಇದ್ದೀನಿ ಕ್ಲೀನಾಗಿದ್ದು ಸುಮ್ಮನೆ ಹೀಗೆ ಒಂದು ಮಿಕ್ಸ್ ಮಾಡ್ಕೊಳೋಣ ಅದು ನೀರಿನ ಅಂಶ ಎಲ್ಲ ಎಳ್ಕೊಳ್ಲಿ ಅನ್ನೋ ಕಾರಣ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಥರ ಎಲ್ಲ ಆದಮೇಲೆ ಇನ್ನೊಂದು ಕಾರಣ ಏನಪ್ಪ ಏನಂದರೆ ಅದು ಕ್ರಿಸ್ಪಾಗಿರುತ್ತೆ ಆಲೂಗಡ್ಡೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಥರ ಮಿಕ್ಸ್ ಆದ ನಂತರ ನಾನಿಲ್ಲಿ ಜಾಲ್ರಿಗೆ ಹಾಕ್ಕೊಂಡು ಕ್ಲೀನಾಗಿ ಆ ಪೌಡರೆಲ್ಲ ಕ್ಲೀನಾಗಿ ಇದಾಗಲಿ ಅಂದ್ಬಿಟ್ಟು ಹೀಗೆ ತಿರುಗಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಎಣ್ಣೆ ಕಾಲಿಗೆ ಇಕ್ಕಿದೀನಿ ಜೋರೂರಿಯಲ್ಲಿ ಇದನ್ನು ಆಲೂಗಡ್ಡೆ ನಾವೇನು ಇಲ್ಲಿ ಡಿಪ್ ಮಾಡಿಟ್ಕೊಂಡಿದ್ದೆ ಕಾರ್ನ್ಫ್ಲೋರ್ನ ಅದನ್ನು ಇಲ್ಲಿಗೆ ಎಣ್ಣೆ ಕರಿಲಿಕ್ಕೆ ನಾನು ಇಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಇದನ್ನು ಇವಾಗ ನಾವು ಇದನ್ನು ಯಾವುದೇ ಕಾರಣಕ್ಕೂ ಈ ಥರ ತಿರುಗಿಸ್ಲಿಕ್ಕೆ ಹೋಗಬಾರ್ದು ಸುಮ್ಮನೆ ಹಾಗೆ ಜಸ್ಟ್ ಇದನ್ನು ಸೆಟ್ ಮಾಡಿಬಿಟ್ಬಿಡಬೇಕು ಇದು ಮಿನಿಮಮ್ ಅಂದರೂ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಇದು ಬಾಯ್ಲ್ ಆಗೋಕ್ಕೆ ಕೈ ಆವಾಗವಾಗ ನಾವು ಇದನ್ನ ಹಾಕಿ ತಿರುಗಿಸ್ಬಾರ್ದು ಸುಮ್ಮನೆ ಜಸ್ಟ್ ಹೀಗೆ ನೋಡಿ ಬಿಟ್ಬಿಡ್ಬೇಕಷ್ಟೇ ಇದನ್ನು ನಾವು ತಿರುಗಿಸಿದ್ರೆ ಆಗುತ್ತೆ ಅಂದರೆ ಅದು ಕಟ್ಟಾಗೋಂಥ ಚಾನ್ಸಸ್ ಇರುತ್ತೆ ನೋಡಿ ನಿಧಾನಕ್ಕೆ ಅದು ಕ್ಲೀನಾಗಿ ಫ್ರೈ ಆಯಿತಾ ಫ್ರೈ ಆಯಿತಾ ಅದು ಈ ಥರ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ಬಿಡಿ ಬಿಡಿ ಆಗ್ತಾಯಿದೆ ನಿಧಾನಕ್ಕೆ ಚೆನ್ನಾಗಿ ಈ ಥರ ಹೀಗೆ ಫ್ರೈ ಮಾಡ್ಕೊಳ್ಳೋಣ ನಿಮಗೂ ಪೊಟ್ಯಾಟೊ ಫ್ರೆಂಚ್ ಫ್ರೈ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮನೇಲೇ ಇದೇ ಥರ ನೀವು ಪೊಟ್ಯಾಟೊ ಫ್ರೆಂಚ್ ಫ್ರೈನ ಮಾಡ್ಕೊಳ್ಳಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗಿತ್ತು ಅಂತ ಮಾಡಿ ನೋಡಿ ಹೇಳಿ ಚೆನ್ನಾಗಿದ್ದು ಈ ಥರ ಫ್ರೈ ಆಯ್ತಾ ಇರುವಾಗ ನಾನಿಲ್ಲಿ ಚಿಲ್ಲಿ ಪೌಡರ್ ಏನಿದೆ ಅಲ್ಲಿ ಅದನ್ನ ನಾನು ಡೈರೆಕ್ಟಾಗಿ ಇಲ್ಲೇ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಈ ಥರ ಇರೋ ರೀಸನ್ ಏನಪ್ಪ ಅಂದರೆ ಕ್ಲೀನಾಗಿ ಅದು ಚಿಲ್ಲಿ ಪೌಡರು ಎಣ್ಣೆಯಲ್ಲಿ ಫ್ರೈ ಆದಾಗ ಆ ಟೇಸ್ಟು ಚೇಂಜ್ ಆಗುತ್ತೆ ನಮಗೆ ಡೈರೆಕ್ಟಾಗಿ ನಾವು ಚಿಲ್ಲಿ ಪೌಡರ್ ಹಾಕೋಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಚಿಲ್ಲಿ ಪೌಡರ್ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ ನಂತರ ಇದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಸುಮ್ಮನೆ ಹಾಗೆ ಇದು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ರಲ್ಲ ನಿಮ್ಗೇನಾದರೂ ವಿಡಿಯೋ ಆದರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್